ಒಂದು ಊರಲ್ಲಿ ಶಾರದಾ ಅನ್ನುವ ಒಬ್ಳು ಆಕೆ ಇದ್ಲು. ಶಾರದಾಳಿಗೆ ರಮೇಶ್ ಅನ್ನುವ ಮಗ, ಅನಾಮಿಕ ಅನ್ನುವ ಸೊಸೆ ಇದ್ಲು. ಅನಾಮಿಕ ಸುಮಾರು ಒಳ್ಳೆ ಕೆಲಸಗಳನ್ನು ಮಾಡಿಕೊಂಡು ಅವಳ ಜೊತೆ ಇರೋರಿಗೆ ಯಾವ ಕಷ್ಟನೂ ಬರದೇ ಇರೋ ಹಾಗೆ ಅವಳು ನೋಡ್ಕೊಳ್ತಿದ್ಲು. ಅಂತಹ ಅನಾಮಿಕಳ ಗಂಡ ರಮೇಶ್ ಯಾವ ಕೆಲಸನೂ ಮಾಡದೆ ಮನೆಯಲ್ಲೇ ಸುಮ್ಮನೆ ಕೂತ್ಕೊಳ್ತಿದ್ದ. ರಮೇಶ್ ಆಗಿ ಮನೆಯಲ್ಲೇ ಇರೋದ್ರಿಂದ ಶಾರದಾ ಅನಾಮಿಕ ಇಬ್ರು ತುಂಬಾನೇ ಕಷ್ಟಪಡ್ತಾ ಇದ್ರು. ಶಾರದಾ ಹೊಲಕ್ಕೆ ಹೋಗಿ ಕೂಲಿ ಕೆಲಸ ಮಾಡಿಕೊಂಡು ಅವಳಿಂದಾದ ಸ್ವಲ್ಪ ಹಣನ ಮನೆ ಖರ್ಚಿಗೆ ಕೊಡ್ತಿದ್ಲು. ಅನಾಮಿಕ ಕೂಡ ಅವಳಿಂದಾದ ಕೂಲಿ ಕೆಲಸಗಳನ್ನು ದಿನ ಮಾಡ್ತಾ ಇದ್ಲು. ಹಾಗೆ ಆ ಮನೆಗೆ ಬೇಕಾಗಿರೋದೇ ಎಲ್ಲವನ್ನೂ ಅವರೇ ನೋಡ್ಕೊಂಡ್ರು. ಹಾಗೆ ಸಾಗುತ್ತಿರುವ ಅವರ ಜೀವನದಲ್ಲಿ ರಮೇಶ್ ಒಂದಿನ ಹೀಗೆ ಹೇಳ್ದ. ಅನಾಮಿಕ, ಮಧ್ಯಾಹ್ನ ಆಗ್ತಾ ಇದೆ, ಇನ್ನು ನನಗೆ ಯಾಕೆ ನೀನು ಅನ್ನ ಹಾಕ್ಲೇ ಇಲ್ಲ? ಸಮಯಕ್ಕೆ ತಿನ್ಲಿಲ್ಲ ಅಂದ್ರೆ ನನ್ನ ಕೋಪ ಹೆಚ್ಚಾಗುತ್ತೆ ಗೊತ್ತಿಲ್ವಾ? ರೀ, ಯಾವಾಗ್ಲೂ ನಿಮ್ ಕಷ್ಟನೇ ನಿಮ್ಗ. ಮನೇಲಿ ಅಡಿಗೆ ಮಾಡಕ್ಕೆ ಒಂದ್ ಹಿಡಿ ಅಕ್ಕಿ ಕೂಡ ಇಲ್ಲ. 2 ದಿನದಿಂದ ಯಾರು ನನಗ್ ಕೆಲ್ಸ ಕೊಡ್ತಾ ಇಲ್ಲ. ಅತ್ತೆ ಪಾಪ ಸೊಂಟ ನೋವಿಂದ ತುಂಬಾ ಕಷ್ಟಪಟ್ಕೊಂಡು ಮಲ್ಕೊಂಡಿದ್ದಾರೆ. ನನ್ನ ಹತ್ರ ಅದೆಲ್ಲ ಹೇಳ್ಬೇಡ, ನನ್ನ ಹೊಟ್ಟೆ ತುಂಬಾ ಊಟ ಮಾಡ್ಬೇಕು. ಹೋಗಿ ಬೇಗ ಅಡ್ಗೆ ಮಾಡಿ ತಗೊಂಬ. ನಾನ್ ಎಲ್ಲಿಗೆ ಹೋಗೋದರಿ? ನಾನು ಇವಾಗ್ಲೇ ಹೇಗ್ ತಗೊಂಡ್ ಬರೋದ ಅನ್ನ? ನನಗ್ ಗೊತ್ತಿಲ್ಲ, ನನಗ್ ಊಟ ಬೇಕು, ನಾನು ಇವಾಗ್ಲೇ ತಿನ್ಬೇಕು, ಇಲ್ಲಾಂದ್ರೆ ನಿಮ್ಮನ್ನ ಕೊಂದಕ್ಕೆ ನಾನು ಸತ್ತೋಗ್ತೀನಿ. ಆ ಕೆಲ್ಸ ಮಾಡಿ, ದರಿದ್ರ ನನ್ನ ಬಿಟ್ಟು ಹೋಗ್ಬಿಡುತ್ತೆ. ಹೀಗೆ ದರಿದ್ರ ಹಿಡಿದಿರೋನ್ ಜೊತೆ ಬಾಳದ್ಕಿಂತ ನಾನು ಸತ್ತೋಗೋದೇ ಮೇಲೋ. ಶಾರದಾ ರಮೇಶ್ ಇಬ್ರು ಕೂಡ ಆ ರೀತಿ ಜಗಳ ಮಾಡ್ಕೊಳ್ತಿದ್ರು. ಅಷ್ಟೊಳಗೆ ಶಾರದಾ ಅಲ್ಲಿಗ್ ಬಂದ್ಲು. ಹಾಗೆ ಬರ್ತಾ ಇದ್ದಾಗ ಅವಳ ಕೈಯಲ್ಲಿ ಒಂದು ಕವರ್ ಅನ್ನು ಇಟ್ಕೊಂಡಿದ್ಲು. ರಮೇಶ್ ಆ ಕವರ್ ನೋಡಿದ ತಕ್ಷಣ ಅವನಿಗೆ ತುಂಬಾನೇ ಸಂತೋಷ ಆಯ್ತು. ಅನಾಮಿಕ ಜೋರಾಗಿ ಅಳ್ತಾ ಇದ್ಲು. ಅಮ್ಮ, ಅನಾಮಿಕ ಯಾಕಮ್ಮ ಹಾಗೆ ಅಳ್ತಾ ಇದ್ಯಾ? ನಾವೇ ಈ ಭೂಮಿಗೆ ಭಾರ, ಇನ್ನು ನಮ್ ಕಣ್ಣೀರ್ ಬೇರೆ ಈ ಭೂಮಿಗೆ ಭಾರ ಆಗ್ಬೇಕಮ್ಮ. ಆ ಕಣ್ಣೀರ್ ನೋರಿಸ್ಕೊ. ತಗೊಳು, ನಿನಗೋಸ್ಕರ ಬಿರಿಯಾನಿ ತಗೊಂಡು ಬಂದಿದ್ದೀನಿ, ಇದನ್ನ ಹೊಟ್ಟೆ ತುಂಬಾ ತಿನ್ಬಿಡು ನೀನು. ಅದು ಹಾಗಿರ್ಬೇಕು, ಈ ಬಿರಿಯಾನಿ ಎಲ್ಲ ನನಗೆ, ಎಲ್ರೂ ಹಾಗಿದ್ರೆ ಒಳ್ಳೇದು. ಹಾಗಂತ ಹೇಳಿ ರಮೇಶ್ ಆ ಬ್ಯಾಗ್ನ ತಗೊಂಡು ಹೋಗ್ಬಿಟ್ಟ. ರಮೇಶ್ ಆಗಿ ಹೋದ್ಮೇಲೆ ಅನಾಮಿಕ ಶಾರದಾ ಇಬ್ರು ಕೂಡ ಒಬ್ರನ್ನೊಬ್ರು ತಪ್ಕೊಂಡು ಜೋರಾಗಿ ಅಳ್ತಿದ್ರು. ಶಾರದಾ ಜೋರಾಗಿ ಅಳ್ತಾ ಇದ್ದ ತನ್ನ ಸೊಸೆ ಅನಾಮಿಕನ ಸಮಾಧಾನ ಮಾಡಿದ್ಲು. ಬೇಜಾರು ಮಾಡ್ಕೊಳ್ಬೇಡ ಅಮ್ಮ, ಬೇಜಾರು ಮಾಡ್ಕೊಳ್ಬೇಡ ಅನಾಮಿಕ, ನೀನು ನನ್ ಜೊತೆ ಬಾ, ನಾನು ಒಬ್ರನ್ನ ಪರಿಚಯ ಮಾಡಿಸ್ತೀನಿ ಬಾ. ಯಾರತ್ತೆ? ನಮ್ ನೆಂಟ್ರ? ಇಲ್ಲಮ್ಮ, ಅದಕ್ಕಿಂತ ಹೆಚ್ಚವರು, ನಮ್ ಪಾಲಿಗೆ ಅವ್ರ ದೇವ್ರು. ನೀನು ಒಂದ್ಸಲ ಬಾ ಅನಾಮಿಕ. ಹಾಗಂತ ಶಾರದಾ ಅನಾಮಿಕನ ಒಂದ್ ಜಾಗಕ್ಕೆ ಕರ್ಕೊಂಡು ಹೋದ್ಲು. ಅಲ್ಲಿ ತುಂಬಾ ವಯಸ್ಸಾಗಿರುವ ಒಬ್ರು ಅಜ್ಜಿ ಇದ್ರು. ಅವರು ಚಿಕ್ಕದಾಗಿ ಒಂದು ಅಂಗಡಿನ ಇಟ್ಕೊಂಡಿದ್ರು. ಶಾರದಾ ತನ್ನ ಸೊಸೆನ ಅವರಿಗೆ ಪರಿಚಯ ಮಾಡಿಸಿದ್ಲು. ಆವಾಗ ಆ ಅಜ್ಜಿ ನಗಾಡಿ ತನ್ನ ಬ್ಯಾಗಲ್ಲಿದ್ದ ಸ್ವಲ್ಪ ಹಣನ ತೆಗೆದು ಅವರಿಗೆ ಕೊಟ್ಲು. ಶಾರದಾ ಅವರಿಗೆ ಧನ್ಯವಾದ ಹೇಳಿ ತನ್ನ ಸೊಸೆನ ಕರ್ಕೊಂಡು ಬಂದ್ಲು. ಹಾಗೆ ದಾರಿಯ ಮಧ್ಯದಲ್ಲಿ ಅನಾಮಿಕ ತನ್ನ ಅತ್ತೆಯ ಹತ್ತಿರ ಅವರ ವಿವರಗಳನ್ನು ಕೇಳಿದ್ಲು. ಯಾರತ್ತೆ ಅವರು? ಅವ್ರು ನಿಮಗೆ ಹಣ ಬೇರೆ ಕೊಟ್ಟಿದ್ದಾರೆ, ಇಲ್ಲಿ ತನಕ ನಾನು ಅವ್ರನ್ನ ನೋಡಿದೇ ಇಲ್ಲ. ಇಲ್ ನೋಡಮ್ಮ, ಅವರು ತುಂಬಾನೇ ಒಳ್ಳೆಯವರು, ನಮ್ ತರ ಇರೋ ಬಡವರಿಗೆ ಅವರಿಂದಾದ ಸಹಾಯ ಮಾಡ್ತಿರ್ತಾರೆ. ಅವರು ನಮಗೆ ಹಣ ಕೊಟ್ಟಿದ್ದಾರೆ ಅಲ್ವಾ, ಆ ಹಣದಲ್ಲಿ ನಾವು ನಾಳೆಯಿಂದ ಏನಾದರೂ ವ್ಯಾಪಾರ ಶುರು ಮಾಡೋಣ, ಯಾವ್ದಾದ್ರೂ ವ್ಯಾಪಾರ ಮಾಡ್ಬೇಕಮ್ಮ. ಹಾಗೆ ಯಾವ್ದಾದ್ರೂ ವ್ಯಾಪಾರನ ಯೋಚನೆ ಮಾಡಿ ಅದನ್ನ ಮಾಡ್ಬೇಕು. ನಾವು ಹೇಗೋ ಒಂದ್ ತಿಂಗಳಲ್ಲಿ ಅವರಿಗೆ ಆ ಹಣನ ವಾಪಸ್ ಕೊಡ್ಬೇಕು, ಅದು ಬಡ್ಡಿ ಸಮೇತ. ಆದ್ರೆ ಒಂದ್ ವೇಳೆ ನಾವು ಹಣ ಕೊಡ್ಲಿಲ್ಲ ಅಂದ್ರೆ ಹೇಗತ್ತೆ? ಹಾಗೆ ಕೊಡ್ಲಿಲ್ಲ ಅಂದ್ರೆ ನೀನು ಅವ್ರತ್ರ ಒಂದ್ ತಿಂಗಳಿಗೆ ಕೆಲ್ಸ ಮಾಡ್ಬೇಕಾಗಿ ಬರುತ್ತೆ ಅಮ್ಮ. ಅದಕ್ಕೋಸ್ಕರನೇ ನಿನ್ನ ನೋಡಿ ಅವ್ರು ಹಣ ಕೊಟ್ಟಿದ್ದು. ಇವಾಗ ನಮ್ ಕುಟುಂಬನೇ ನಿನ್ನ ನಂಬಿ ಇದೆ ಅಮ್ಮ. ಸರಿ ಅತ್ತೆ, ಇಷ್ಟು ದಿನಗಳಲ್ಲಿ ಒಂದು ಒಳ್ಳೆ ಅವಕಾಶ ಇವಾಗ ಸಿಕ್ಕಿದೆ, ನಾನು ಇವಾಗ್ಲೇ ನನ್ನ ಕೆಲ್ಸನ ಶುರು ಮಾಡ್ತೀನಿ ಅತ್ತೆ. ಆದ್ರೆ ಏನ್ ವ್ಯಾಪಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಅನಾಮಿಕ? ನಾನು ಒಂದು ಇಡ್ಲಿ ಶಾಪ್ ಓಪನ್ ಮಾಡೋಣ ಅಂತ ಇದ್ದೀನಿ. ಯಾಕಂದ್ರೆ ನಮ್ಮ ಹತ್ರನೇ ಇರೋ ಸುಮಾರು ಜನ ಅಲ್ಲಿ ಆಹಾರ ಸರಿಯಿಲ್ಲ ಅನ್ನೋದ್ರಿಂದ ಎಷ್ಟೋ ಕಿಲೋಮೀಟರ್ ಹೋಗಿ ಆಹಾರ ತಗೊಂಡ್ ಬರ್ತಿದಾರಲ್ವಾ. ಈ ಕಡೆ ಕೂಲಿ ಕೆಲ್ಸಕ್ಕೆ ಹೋಗೋರು ಕೂಡ ಸುಮಾರು ಜನ ಇದ್ದಾರೆ, ಬೆಳಿಗ್ಗೆ ಟಿಫನ್ ಖಂಡಿತ ತಿಂತಾರೆ. ನಾವು ಮಾತ್ರ ಇಲ್ಲಿ ಇಡ್ಲಿ ಶಾಪ್ ಓಪನ್ ಮಾಡಿದ್ರೆ ಸುಮಾರು ಜನ ನಮ್ಮ ಹತ್ರ ಬಂದು ತಿಂತಾರೆ. ನನಗೆ ಆ ನಂಬಿಕೆ ಇದೆ ಅತ್ತೆ, ನಮ್ ವ್ಯಾಪಾರ ನಿಜವಾಗ್ಲೂ ಚೆನ್ನಾಗಿರುತ್ತೆ. ಹೌದಮ್ಮ, ಆದ್ರೆ ನಾವು ಆ ವ್ಯಾಪಾರನ ತುಂಬಾ ಹುಷಾರಾಗಿ ಮಾಡ್ಬೇಕು. ನಿನ್ ಗಂಡ ಇದ್ದಾನಲ್ವಾ, ಅವನಿಗೆ ಗೊತ್ತಾದ್ರೆ ಅವನೇ ಬಂದು ಎಲ್ಲ ಇಡ್ಲಿನ ಖಾಲಿ ಮಾಡಿ ಮತ್ತೆ ನಮಗೆ ನಷ್ಟ ಆಗುತ್ತೆ. ಅದಕ್ಕೆ ಅತ್ತೆ, ನಾನು ಅವ್ರಿಗೆ ಮಾತ್ರ ಪ್ರತ್ಯೇಕವಾಗಿ ಗೀ ಇಡ್ಲಿ ಮಾಡ್ತೀನಿ, ಅದನ್ನ ತಿಂದ್ರೆ ಸಾಕು, ಹೊಟ್ಟೆ ತುಂಬೋಗುತ್ತೆ, ಅವ್ರ ಪಾಡಿಗೆ ಅವ್ರ ಮನೆಗೆ ನಿದ್ದೆ ಮಾಡ್ತಾರೆ. ಸರಿ ಕಣಮ್ಮ, ನಾಳೆನೆ ನಾವು ಆ ಕೆಲ್ಸನ ಶುರು ಮಾಡೋಣ. ಹಾಗೆ ಶಾರದಾ ಅನಾಮಿಕ ಇಬ್ರು ಕೂಡ ಆ ಮರುದಿನನೇ ಇಡ್ಲಿ ಶಾಪ್ ಓಪನ್ ಮಾಡಿ ಇಡ್ಲಿ ವ್ಯಾಪಾರ ಮಾಡಕ್ ಶುರು ಮಾಡಿದ್ರು. ಹಾಗೆ ಸ್ವಲ್ಪ ದಿನಗಳಲ್ಲೇ ಅಲ್ಲಿ ಸುಮಾರು ಜನ ಬಂದು ತಿನ್ಬಿಟ್ಟು ಹೋಗೋಕೆ ಶುರು ಮಾಡಿದ್ರು. ಹಾಗೆ ಒಂದ್ ವಾರದಲ್ಲೇ ಆ ಅಜ್ಜಿಗೆ ಕೊಡ್ಬೇಕಾಗಿರೋ ಹಣ ಏರ್ಪಾಡಾಯ್ತು. ಹಾಗೆ ತುಂಬಾ ಲಾಭವನ್ನು ಸಿಗ್ತಾ ಇತ್ತು. ಅನಾಮಿಕ ಶಾರದಾ ಇಬ್ರು ಕೂಡ ಆ ಲಾಭವನ್ನು ನೋಡಿ ತುಂಬಾನೇ ಸಂತೋಷ ಪಡ್ತಾ ಇದ್ರು.
ನನಗ್ ತುಂಬಾನೇ ಸಂತೋಷ ಆಗ್ತಿದೆ ಅಮ್ಮ. ಆ ಸಾಲನ ತೀರ್ಹೋಯ್ತು ಇವಾಗ. ಆ ಅಜ್ಜಿಗೆ ನಾವು ಧನ್ಯವಾದ ಹೇಳ್ಬೇಕು. ಇದೆಲ್ಲದಕ್ಕೂ ಕಾರಣ ನೀನೇ ಕಣಮ್ಮ. ಅಷ್ಟು ಬೇಗ ಯಾಕತ್ತೆ ಮೆಚ್ಕೊಳ್ತೀರಾ? ಇನ್ನು ನಾವು ಒಂದು ಹೊಸ ಮನೆ ಕಟ್ಕೊಳ್ಬೇಕು, ಅವ್ರಿಗೂ ಕೂಡ ಚಿಕ್ಕ ಚಿಕ್ಕ ಕೆಲಸ ಕೊಟ್ಟು ಅವ್ರನ್ನ ನಮ್ಮ ಪಕ್ಕದಲ್ಲಿ ಇಟ್ಕೊಳ್ಬೇಕು. ಆವಾಗ್ಲೇ ನಮ್ಮ ಜೀವನ ನಿಜವಾಗ್ಲೂ ಚೆನ್ನಾಗಿರೋದು ಅಲ್ವಾತ್ತೆ? ಹೌದಮ್ಮ, ಹಾಗೇನೆ ಮಾಡಬೇಕು. ಆಮೇಲೆ ಸ್ವಲ್ಪ ದಿನಗಳಲ್ಲಿ ಅನಾಮಿಕ ಅವಳ ಗಂಡ ರಮೇಶ್ನ ಅಂಗಡಿಗೆ ಕರೆದ್ಲು. ಮೆಲ್ಲ ಮೆಲ್ಲನೆ ಅವಳ ಹೋಟೆಲಲ್ಲಿದ್ದ ಚಿಕ್ಕ ಚಿಕ್ಕ ಕೆಲಸನ ಅವಳ ತಲೆಯಲ್ಲಿ ಕಟ್ತಿದ್ಲು. ರಮೇಶ್ ಅವನ ಹೆಂಡತಿ ಮಾಡಿಕೊಟ್ಟ ಇಡ್ಲಿನ ಅಲ್ಲಿ ಬಂದವರಿಗೆಲ್ರಿಗೂ ಕೂಡ ಅವನು ಸರ್ವ್ ಮಾಡ್ತಾ ಇದ್ದ. ಶಾರದಾ ಚಟ್ನಿ ಪಚಡಿ ಎಲ್ಲವನ್ನೂ ಹಾಕ್ತಾ ಇದ್ಲು. ಆಮೇಲೆ ತಿಂದು ಹೋಗೋರ ಪ್ಲೇಟ್ಗಳನ್ನ ಕೂಡ ಶಾರದಾ ತೊಳಿತಾ ಇದ್ಲು. ಮೆಲ್ಲ ಮೆಲ್ಲನೆ ರಮೇಶ್ ಅನಾಮಿಕಾ ಮಾಡ್ತಾ ಇರುವ ಆ ಇಡ್ಲಿ ವ್ಯಾಪಾರದಲ್ಲಿ ಅವಳಿಗೆ ಸಹಾಯ ಮಾಡೋಕ್ ಶುರು ಮಾಡ್ದ. ಹಾಗೆ ಎಲ್ಲರ ಜೊತೆ ಸೇರಿ ರಮೇಶ್ನೇ ಇವಾಗ ಅವರಿಗೆ ಸಹಾಯ ಮಾಡೋದ್ರಿಂದ ಅವ್ರ ವ್ಯಾಪಾರ ಮೇಲೆ ಮೇಲೆನೆ ಬೆಳೀತಾ ಹೋಗ್ತಿತ್ತು. ಅದು ಮಾತ್ರವಲ್ಲದೆ ಯಾವಾಗ್ಲೂ ಜಗಳ ಮಾಡ್ತಿದ್ದ ಅನಾಮಿಕಾ ಹಾಗೂ ರಮೇಶ್ ಇಬ್ರು ಜಗಳ ಮಾಡ್ದೇ ನಿಲ್ಲಿಸ್ಬಿಟ್ರು. ಇವಾಗ ಅವರಿಬ್ರು ತುಂಬಾ ಸಂತೋಷವಾಗಿದ್ರು. ಅನಾಮಿಕಾ ಅವಳ ವ್ಯಾಪಾರನ ಇನ್ನೂ ಅಭಿವೃದ್ಧಿ ಮಾಡೋದಕ್ಕೋಸ್ಕರ, ಬರೋ ಕಸ್ಟಮರ್ಸ್ ಎಲ್ಲರನ್ನೂ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಬಣ್ಣ ಬಣ್ಣದ ಇಡ್ಲಿಗಳನ್ನು ಮಾಡಕ್ಕೆ ಶುರು ಮಾಡಿದ್ಲು. ಆ ಬಣ್ಣ ಬಣ್ಣದ ಇಡ್ಲಿಗಳು ನೋಡೋಕೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿತ್ತು. ಅದನ್ನ ನೋಡಿದ ಎಲ್ಲ ಕಸ್ಟಮರ್ಸ್ ಕೂಡ ನಮ್ಗೆ ಅದೇ ಬೇಕು ಅಂತ ಕೇಳ್ತಾ ಇದ್ರು. ಅದನ್ನ ನೋಡಿ ಶಾರದಾ ರಮೇಶ್ ಇಬ್ರು ಕೂಡ ಆಶ್ಚರ್ಯಪಟ್ರು. ಅರೆ, ನಿಜವಾಗ್ಲೂ ಇಡ್ಲಿ ನೋಡಕ್ ಚೆನ್ನಾಗಿದೆ ಅಮ್ಮ. ಆಹಾ, ಇಲ್ಲಿವರೆಗೂ ಯಾರಿಗೂ ಇಂಥ ಐಡಿಯಾ ಬಂದಿದೆ ಇಲ್ಲ ಅನಾಮಿಕಾ. ನೀನ್ ಮಾತ್ರ ಸೂಪರ್. ನೀನು ಬಣ್ಣ ಬಣ್ಣದ ಇಡ್ಲಿಗಳನ್ನ ಯಾವಾಗ ಮಾಡ್ಲಿಕ್ಕೆ ಶುರು ಮಾಡಿದೆಯೋ ಆವಾಗ್ಲಿಂದ ನಮ್ಮ ಹೋಟೆಲ್ಗೆ ಬರೋ ಕಸ್ಟಮರ್ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ. ಹಾಗೆ ಅನಾಮಿಕಾ ಮಾಡಿದ ಆ ಬಣ್ಣ ಬಣ್ಣದ ಇಡ್ಲಿಗಳನ್ನು ತಿನ್ನೋದಕ್ಕೋಸ್ಕರ ಅಲ್ಲಿಗೆ ಕಸ್ಟಮರ್ಸ್ ತುಂಬಾ ಜಾಸ್ತಿಯಾಗಿನೇ ಬರ್ತಾ ಇದ್ರು. ಹಾಗೆ ಅನಾಮಿಕಾಳ ಹೆಸರು ಸುತ್ತಮುತ್ತ ಪ್ರದೇಶಗಳಲ್ಲಿ ತುಂಬಾನೇ ಫೇಮಸ್ ಆಯ್ತು. ಕಸ್ಟಮರ್ಸ್ ಜಾಸ್ತಿ ಬರೋದ್ರಿಂದ ಅನಾಮಿಕಾ ಇನ್ನು ಕೆಲವರನ್ನು ಕೂಡ ಕೆಲಸದಲ್ಲಿ ಇಟ್ಕೊಂಡ್ಲು. ಹಾಗೆ ಅವಳ ಬಣ್ಣ ಬಣ್ಣದ ಇಡ್ಲಿಗಳನ್ನು ತಿನ್ನಕ್ಕೆ ಬರೋರ ಸಂಖ್ಯೆ ಎರಡು ಪಟ್ಟಾಗಿ ಬದಲಾಗ್ತಾ ಇತ್ತು. ಸ್ವಲ್ಪ ದಿನಗಳಲ್ಲಿ ಅನಾಮಿಕಾ ಒಂದು ದೊಡ್ಡ ಮನೆಯನ್ನ ಕಟ್ಕೊಂಡ್ಲು. ಅವಳ ವ್ಯಾಪಾರನ ಇನ್ನು ಕೆಲವರ ಜೊತೆ ಸೇರಿ ಅವಳು ಇನ್ನೂ ಅಭಿವೃದ್ಧಿ ಮಾಡ್ಕೊಂಡೇ ಹೋದ್ಲು. ಹಾಗೆ ಅಕ್ಕಪಕ್ಕದ ಊರುಗಳಲ್ಲಿ ಒಂದು 10 ಬ್ರಾಂಚಸ್ ನ ಓಪನ್ ಮಾಡಿ ಅದನ್ನು ನೋಡ್ಕೊಳ್ತಾ ಇದ್ಲು ಅನಾಮಿಕಾ. ಅನಾಮಿಕಾನ ನೋಡಿದ ಶಾರದಾ ತುಂಬಾನೇ ಸಂತೋಷ ಪಡ್ತಿದ್ಲು. ರಮೇಶ್ ಕೂಡ ತನ್ನ ಹೆಂಡತಿಯ ಬುದ್ಧಿವಂತಿಕೆಯನ್ನು ನೋಡಿ ಮೆಚ್ಕೊಂಡ. ಅನಾಮಿಕಾ ಸುಮಾರು ಜನರಿಗೆ ಸಹಾಯ ಮಾಡಿಕೊಂಡು ತುಂಬಾ ಸಂತೋಷವಾದ ಜೀವನವನ್ನು ಬಾಳ್ತಾ ಇದ್ಲು. ಒಂದು ಊರಲ್ಲಿ ಅನಾಮಿಕಾ ರಮೇಶ್ ಅನ್ನುವ ದಂಪತಿಗಳು ಇದ್ರು. ರಮೇಶ್ನ ತಾಯಿ ಶಾರದಾ, ಆ ಮನೆಯ ದೊಡ್ಡ ಮನುಷ್ಯ. ರಮೇಶ್ ಶಾರದಾ ಇಬ್ರು ಸೇರಿ ಪಿಜ್ಜಾ ವ್ಯಾಪಾರ ಮಾಡ್ತಿದ್ರು. ತಾಯಿ ಮಗ ಇಬ್ರು ಪಿಜ್ಜಾ ವ್ಯಾಪಾರ ಮಾಡ್ತಾ ಇದ್ದಾಗ ಸೊಸೆ ಅನಾಮಿಕಾ ಮಾತ್ರ ಮನೆಯಲ್ಲೇ ಇದ್ಲು. ಆದ್ರೆ ಅನಾಮಿಕಾಳಿಗೂ ಆ ಪಿಜ್ಜಾ ವ್ಯಾಪಾರನ ಮಾಡ್ಬೇಕು ಅನ್ನುವ ಆಸೆ ಇತ್ತು. ಆದ್ರೆ ಶಾರದಾ ಮಾತ್ರ ತನ್ನ ಸೊಸೆನ ಆ ಪಿಜ್ಜಾ ಶಾಪ್ ಹತ್ರ ಸುಮ್ನೆ ಕೂಡ ಬರಕ್ಕೆ ಬಿಡ್ತಾನೆ ಇರ್ಲಿಲ್ಲ. ಒಂದಿನ ರಮೇಶ್ ಹೀಗೆ ಕೇಳಿದ, ಏನಮ್ಮ, ನಮ್ಮ ಶಾಪ್ಗೆ ಸುಮಾರು ಜನ ಬರ್ತಾ ಹೋಗ್ತಾ ಇದ್ದಾರೆ, ಏನ್ ವಿಶೇಷ? ಇವತ್ತು ನಾನೊಂದು ಆಫರ್ ಕೊಟ್ಟಿದ್ದೀನಿ ಕಣೋ, ಒಂದು ಪಿಜ್ಜಾ ತಗೊಂಡ್ರೆ ಒಂದು ಕೂಲ್ ಡ್ರಿಂಕ್ ಬಾಟಲ್ ಫ್ರೀ ಅಂತ. ಅದಕ್ಕೋಸ್ಕರನೇ ಸುಮಾರು ಜನ ಬಂದು ಪಿಜ್ಜಾ ತಗೊಂಡು ಹೋಗ್ತಾ ಇದ್ದಾರೆ. ಯಾಕಮ್ಮ ಹಾಗೆಲ್ಲ ಮಾಡ್ತಾ ಇದೀಯ? ಹಾಗೆ ಮಾಡಿದ್ರೆ ನಮ್ಗೆ ನಷ್ಟ ತಾನೆ? ಅದೆಲ್ಲ ಏನು ಇಲ್ಲ ಕಣೋ, ಕೂಲ್ ಡ್ರಿಂಕ್ಸ್ ಅಣ್ಣನ ಪಿಜ್ಜಾ ರೇಟಲ್ಲೇ ಹಾಕಿಟ್ಟಿದ್ದೀನಿ, ಆದ್ರಿಂದ ನಮಗೆ ಯಾವ ನಷ್ಟನೂ ಬರಲ್ಲ. ಪಾಪ, ಈ ವಿಷಯ ಯಾರಿಗೂ ಗೊತ್ತಾಗಲ್ಲ. ಅಯ್ಯೋ ಅಮ್ಮ, ಇಷ್ಟು ಬುದ್ಧಿವಂತಿಕೆ ಹೇಗಮ್ಮ ಬಂತು ನಿನಗೆ? ಅಯ್ಯೋ ಹೋಗು. ಮತ್ತೇನು ಅಂದ್ಕೊಂಡೆ, ಹೀಗೆ ಬಿಸ್ನೆಸ್ ಮಾಡೋದ್ರಿಂದಾನೆ ನಾನು ಸುಮಾರು ಹಣ ಸಂಪಾದನೆ ಮಾಡಿ ನಾವು ಚೆನ್ನಾಗಿರೋದು. ಹೌದು ಹೌದು, ಅದೇ ಅಲ್ವಾ ನಿನ್ನ ಸೀಕ್ರೆಟು? ಸರಿ ಸರಿ, ನಿನ್ನ ಹೆಂಡತಿ ಏನು ಹೇಳ್ತಾ ಇದ್ದಾಳೆ? ಯಾಕೆ ಮನೇಲಿ ಒಂಥರ ಕೂತ್ಕೊಂಡಿದ್ದಾಳೆ? ಅಮ್ಮ, ಅನಾಮಿಕಾನ ನಮ್ಮ ಶಾಪ್ಗೆ ಬರಬೇಕು ಅಂತ ಅಂದ್ಕೊಳ್ತಿದ್ದಾಳಮ್ಮ. ಅವಳಿಗೂ ಈ ಪಿಜ್ಜಾ ಎಲ್ಲ ಮಾಡೋಕ್ಕೆ ಬರುತ್ತೆ ಅಂತೆ. ಅವಳು ಯೂಟ್ಯೂಬ್ನ ನೋಡಿ ಪಿಜ್ಜಾ ಹೇಗೆ ಮಾಡೋದು ಅನ್ನೋದನ್ನ ಚೆನ್ನಾಗಿ ಕಲ್ತ್ಕೊಡ್ತಿದ್ದಾಳಂತೆ. ಒಂದ್ಸಲ ನನಗೆ ಒಂದು ಪಿಜ್ಜಾ ಮಾಡಿಕೊಟ್ಟಿದ್ಲು, ನಿಜವಾಗ್ಲೂ ಅದರ ರುಚಿ ತುಂಬಾ ಚೆನ್ನಾಗಿತ್ತಮ್ಮ. ನೀನು ತಿಂದ್ರೆ ನಿನಗೂ ಬೇಕು ಅಂತ ಕೇಳ್ತೀಯ, ಅದಕ್ಕೆ ನಿನಗೆ ಹಿಡಿದೆ ನಾನು ಎಲ್ಲನ ತಿಂದ್ಬಿಟ್ಟೆ. ಸರಿ ಸರಿ, ನಿಲ್ಲಿಸ್ತೀಯಾ? ಮೊದಲು ಕಸ್ಟಮರ್ಗೆ ಏನ್ ಬೇಕು ಅಂತ ನೋಡು, ಆಮೇಲೆ ಹೆಂಡತಿ ಬಗ್ಗೆ ಮಾತಾಡ್ಬೋದು. ಸರಿ ಅಮ್ಮ, ಶಾರದಾ ಕೋಪದಿಂದ ರಮೇಶ್ ಹತ್ರ ಹೇಳಿದ್ಲು. ರಮೇಶ್ ಹೋಗಿ ಕಸ್ಟಮರ್ನ ಅಟೆಂಡ್ ಮಾಡ್ದ. ಶಾರದಾ ಮಾತ್ರ ತನ್ನ ಸೊಸೆ ಮಾಡಿದ ಆ ಪಿಜ್ಜಾ ಬಗ್ಗೆನೇ ಆಲೋಚನೆ ಮಾಡ್ತಾ ಇದ್ಲು. ಆಮೇಲೆ ಆ ದಿನ ಮನೆಗೆ ಹೋದ್ಮೇಲೆ ಅವಳ ಸೊಸೆ ಅನಾಮಿಕಾ ಅವ್ರಿಗೆ ಜ್ಯೂಸ್ ಹಾಕಿ ತಗೊಂಡು ಬಂದು ಕೊಟ್ಲು. ಅನಾಮಿಕಾ, ಅಮ್ಮನ ಹತ್ರ ನಿನ್ ಪಿಜ್ಜಾ ಬಗ್ಗೆ ನಾನು ಹೇಳಿದ್ದೀನಿ. ಏನಮ್ಮ, ನೀನು ಪಿಜ್ಜಾ ತುಂಬಾ ಚೆನ್ನಾಗಿ ಮಾಡ್ತಿದ್ಯಂತೆ, ಇವನು ಬೆಳಗಿಂದ ನನ್ನ ತಲೆ ತಿಂತಾನೆ ಇದ್ದಾನೆ. ಸರಿ, ಶಾಪ್ ಹತ್ರ ಬಂದ್ರು ನೀನೇನ್ ಮಾಡ್ತೀಯಾ? ಅಲ್ಲಿ ಇಬ್ರು ಯಾಕೆ? ನೀನು ಮನೆ ನೋಡ್ಕೋ, ಅದೇ ಸಾಕು. ಅದು ಹಾಗಲ್ಲ ಅತ್ತೆ, ನಾನು ಅಲ್ಲಿಗೆ ಬಂದ್ರೆ ನಿಮ್ಗೆ ಸ್ವಲ್ಪ ಸಹಾಯ ಮಾಡ್ತೀನಲ್ವಾ? ಅದು ಅಲ್ಲದೆ ನೀವು ಮಾಡೋ ಪಿಜ್ಜಾಗಳು ಹೇಗ್ ಮಾಡೋದು ಅನ್ನೋದನ್ನ ನಾನೂ ಕಲ್ತ್ಕೊಳ್ತೀನಿ. ನಾನು ಮನೇಲಿ ಒಬ್ಳೇ ಇರುವಾಗ ತುಂಬಾನೇ ಬೋರ್ ಹಿಡ್ತಿದ್ದೆ ಅತ್ತೆ. ನೀವು ನೋಡಿದ್ರೆ ನನ್ನನ್ನ ಅಲ್ಲಿಗೆ ಬರೋದ್ ಬೇಡ ಅಂತಾನೆ ಹೇಳ್ತಾ ಇದ್ದೀರಾ.
ಅಂದ್ರೆ ನಿನ್ನ ಉದ್ದೇಶ ಏನು? ನಾನಿನ ನನ್ನ ಕಾಲಿನ ಕೆಳಗಡೆ ಇರೋ ನಾಯಿ ತರ ನೋಡ್ಕೊಳ್ತಿದ್ದೀನಾ, ಇಲ್ಲ ಅಲ್ಲಿರೋದನ್ನೆಲ್ಲ ದೋಚ್ಕೊಂಡು ಎಲ್ಲಾದ್ರೂ ಹೋಗ್ತಾ ಇದೀನಾ? ಅಯ್ಯೋ, ನಾನು ಹಾಗೆ ಹೇಳಲೇ ಇಲ್ಲ ಅತ್ತೆ. ಸರಿ ಸರಿ, ಮಾತಾಡೋದನ್ನ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗಿ ಕೆಲಸ ಮಾಡಮ್ಮ. ಶಾರದೆ ಹೇಳಿದ ಮಾತೆ ಕೇಳಿ ಅನಾಮಿಕಾ ತುಂಬಾನೇ ಬೇಜಾರು ಮಾಡ್ಕೊಂಡ್ಲು. ಅಲ್ಲಿಂದ ಅಡುಗೆ ಮನೆಗೆ ಹೋದ್ಲು. ಶಾರದೆ ಹೇಳಿದ ಮಾತನ್ನ ಕೇಳಿ ರಮೇಶ್ ಕೂಡ ಹಾಗೇನೆ ನಿಂತ್ಕೊಂಡಿದ್ದ. ಆಮೇಲೆ ರೂಮ್ಗೆ ಹೋಗಿ ತನ್ನ ಹೆಂಡತಿನ ಅವನು ಸಮಾಧಾನ ಮಾಡ್ದ. ಇಲ್ಲಿ ನೋಡ ಅನಾಮಿಕಾ, ನಿನ್ನ ಕಷ್ಟ ನನಗೆ ಅರ್ಥ ಆಗ್ತಿದೆ. ನಾಳೆ ಹೇಗಿದ್ರು ಅಮ್ಮ ಹೋದ್ಮೇಲೆ ಆ ಶಾಪ್ನ ನೀನೇ ಅಲ್ವಾ ನೋಡ್ಕೊಳ್ಳೋದು? ಆದ್ರೆ ನಿನ್ನ ಯಾಕೆ ಬರಬೇಡ ಅಂತ ಹೇಳ್ತಿದ್ದಾರೆ ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ. ಬೇಜಾರು ಮಾಡ್ಕೋಬೇಡ ಅನಾಮಿಕಾ. ನಿಮ್ಮಮ್ಮನಿಗೆ ಹೊಟ್ಟೆ ಕಿಚ್ಚು ನನ್ ಮೇಲೆ. ನಿಮಗೆ ಗೊತ್ತಾ, ನಿಮ್ಮಮ್ಮ ಪಿಜ್ಜಾ ನಾನು ಮಾಡಿದ್ದು ತಿಂದಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಹಾಗೆಲ್ಲ ಏನಿಲ್ಲ, ಸುಮಾರು ದಿನಗಳಿಂದ ನಾನು ಮಾಡಿದ ಪಿಜ್ಜಾನೆಲ್ಲ ನಿಮ್ಮ ತಾಯಿಗೆ ನಾನು ಕೊಟ್ಟೆ, ಅದನ್ನು ತಿಂದು ಚೆನ್ನಾಗಿದೆ ಅಂತ ಹೇಳಿದ್ರು. ಆದರೆ ಆ ದಿನದಿಂದಾನೆ ನನ್ನನ್ನು ಪಿಜ್ಜಾ ಶಾಪ್ ಹತ್ರ ಬರಬಾರ್ದು ಅಂತಲೇ ಹೇಳಿಬಿಟ್ರು. ಅಂದರೆ ನೀನು ಅಮ್ಮನ ಡಾಮಿನೇಟ್ ಮಾಡ್ತೀಯೋ ಏನೋ ಅಂತ ಹೆದರಿನೇ ಅಮ್ಮ ನಿನ್ನ ಬರಬೇಡ ಅಂತ ಹೇಳ್ತಿದ್ದಾರ? ಸರಿ ಅನಾಮಿಕಾ, ನಿನಗೆ ನಾನಿದ್ದೀನಲ್ವಾ, ನಾವು ಒಂದು ಕೆಲಸ ಮಾಡೋಣ. ನೀನೂ ಒಂದು ಶಾಪ್ ಓಪನ್ ಮಾಡು. ಹೌದು, ಏನು ಶಾಪ್ ಇಡೋದು? ತುಂಬ ವೆರೈಟಿಯಾಗಿರಬೇಕು. ಮಡಿಕೆ ಬೀಜ ಬಿಸ್ನೆಸ್ ಶುರು ಮಾಡಿದ್ರೆ ಸರಿ ಹೋಗುತ್ತೆ ರೀ, ಅದು ತುಂಬ ಹೊಸದಾಗಿರುತ್ತೆ, ಹೀಗೂ ಸುಮಾರು ಕಸ್ಟಮರ್ಸ್ ಕೂಡ ಬರ್ತಾರೆ. ವಾವ್, ಚೆನ್ನಾಗಿದೆ, ಕೇಳುವಾಗಲೇ ತುಂಬಾ ಚೆನ್ನಾಗಿದೆ. ಸರಿ, ಇವಾಗಲೇ ಸ್ಟಾರ್ಟ್ ಮಾಡು ಸರಿನಾ? ಆದರೆ ಈ ಶಾಪ್ ಬಗ್ಗೆ, ರೆಂಟ್ ಬಗ್ಗೆ ಇದೆಲ್ಲ ನನಗೆ ಯಾವುದು ಗೊತ್ತಿಲ್ಲ ರೀ. ಅದನ್ನೆಲ್ಲ ನನಗೆ ಬಿಟ್ಬಿಡು. ನಮ್ಮ ಶಾಪ್ ಮುಂದ್ಗಡೆನೆ ಇನ್ನೊಂದು ಶಾಪ್ ಇದೆ, ಅದರಲ್ಲಿ ಇಟ್ಬಿಡು ಹೊಸ ಬಿಸ್ನೆಸ್. ಆದರೆ ಅಮ್ಮನ ಕಣ್ಣಿಗೆ ಬೀಳದೇ ಇರೋ ಹಾಗೆ ನೋಡ್ಕೋ, ಮಿಕ್ಕಿದನ್ನೆಲ್ಲ ನಾನು ನೋಡ್ಕೋತೀನಿ. ನೀನು ಮಾಡೋ ಮಡಿಕೆ ಪಿಜ್ಜಾ ಬಿಸ್ನೆಸ್ ತುಂಬ ಚೆನ್ನಾಗಿ ಬಂದರೆ ಆವಾಗ ಅಮ್ಮನಿಗೆ ಅವ್ರು ಮಾಡಿದ ತಪ್ಪು ಏನಂತ ಅರ್ಥ ಆಗುತ್ತೆ. ಆಮೇಲೆ ಅಮ್ಮ ಹೇಗೂ ನಿನ್ನ ಮಾತು ಕೇಳಬೇಕು ಅಲ್ವಾ? ತುಂಬ ಥ್ಯಾಂಕ್ಸ್ ರೀ, ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ನನ್ನ ಕೈಯಲ್ಲಿ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ. ಹಾಗಂತ ಅನಾಮಿಕಾ ಪ್ರತ್ಯೇಕವಾಗಿ ತನ್ನ ಗಂಡನಿಗೆ ಧನ್ಯವಾದ ಹೇಳ್ಕೊಂಡ್ಲು. ರಮೇಶ್ ಅಂದ್ಕೊಂಡ ಹಾಗೇನೆ ತನ್ನ ಹೆಂಡತಿಯ ಹತ್ತಿರ ಮಡಿಕೆ ಪಿಜ್ಜಾ ಬಿಸ್ನೆಸ್ನ ಶುರು ಮಾಡ್ದ. ಶಾರದಾ ಶಾಪ್ನ ಆಪೋಸಿಟ್ ಶಾಪಲ್ಲೇ ಅದು ನಡೀತಾ ಇತ್ತು. ಎಲ್ಲರೂ ಈ ಕಡೆ ಬರದೆ ಆ ಕಡೆನೆ ಹೋಗ್ತಾ ಇದ್ರು. ಹಾಟ್ ಪಾಟ್ ಪಿಜ್ಜಾ ಅನ್ನೋ ಹೆಸರೇ ತುಂಬಾ ಹೊಸದಾಗಿ ಇರೋದ್ರಿಂದ ಎಲ್ರೂ ಕೂಡ ಅನಾಮಿಕಾ ಶಾಪ್ಗೆನೆ ಹೋಗ್ತಾ ಇದ್ರು. ಕೇಳೋದಕ್ಕೆ ಮಾತ್ರ ಅಲ್ಲ, ಅದು ತಿನ್ನೋದಕ್ಕೂ ತುಂಬಾನೇ ರುಚಿಯಾಗಿರೋದ್ರಿಂದ ಅನಾಮಿಕಾಳ ಆ ಹಾಟ್ ಪಾಟ್ ಪಿಜ್ಜಾ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇತ್ತು. ಒಂದ್ ತಿಂಗಳಲ್ಲೇ ಅವಳು ಸುಮಾರು ಲಾಭನ ಸಂಪಾದನೆ ಮಾಡಿದ್ಲು. ಆದ್ರೆ ಈ ಕಡೆ ಶಾರದ ಅವಳು ವ್ಯಾಪಾರ ಸರಿಯಾಗಿ ನಡೀದೇ ಇರೋದ್ರಿಂದ ತುಂಬಾ ಕಷ್ಟಪಡ್ತಿದ್ಲು. ಹಲೋ ರಮೇಶ, ನಾನು ಪಿಜ್ಜಾ ಬೆಲೆ ಕಡಿಮೆನೆ ಇಟ್ಟಿದ್ದೀನಿ, ಆದ್ರೆ ಯಾರು ಬರ್ತಾ ಇಲ್ಲ ಕಣೋ. ಇಷ್ಟು ವರ್ಷ ಕಷ್ಟಪಟ್ಟಿದ್ದೆಲ್ಲ ಇವಾಗ ಕೈ ಬಿಟ್ಬಿಟ್ಟು ಹೋಗ್ಬಿಡ್ತು. ಆ ಮಡಿಕೆ ಪಿಜ್ಜಾ ಏನೋ ಇದೆ ಅಂತೆ, ಅದನ್ನೇ ಎಲ್ಲರೂ ಇಷ್ಟಪಟ್ಟು ತಿಂತಾ ಇದ್ದಾರೆ. ನಾನು ನಿಜ ಹೇಳ ಅಮ್ಮ, ನೀನು ಅನಾಮಿಕನ ಈ ಶಾಪ್ಗೆ ಬರಕ್ಕೆ ಬಿಟ್ಟಿದ್ರೆ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ. ಇವಾಗ ಅದರಿಂದಾನೆ ನಮ್ಗೆ ಈ ಪರಿಸ್ಥಿತಿ ಬಂದಿರೋದು. ಏನೋ ಹೇಳ್ತಾ ಇದೀಯ ನೀನು. ಅನಾಮಿಕನ ಬರ್ಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ನಮ್ ವ್ಯಾಪಾರ ನಷ್ಟ ಆಗುತ್ತಾ? ಅದು ಅಲ್ಲದೆ ಆ ಮಡಿಕೆ ಪಿಜ್ಜಾ ವ್ಯಾಪಾರ ಬರುತ್ತಾ? ಏನು ಹೇಳ್ತಾ ಇದೀಯ ನೀನು? ಅಲ್ಲಿ ಮಡಿಕೆ ಪಿಜ್ಜಾ ಬಿಸ್ನೆಸ್ನ ಮಾಡ್ತಿರೋದು ಬೇರೆ ಯಾರೂ ಇಲ್ಲ, ನಿನ್ ಸೊಸೆನೇ ಅಮ್ಮ. ನೀನು ಈ ಶಾಪ್ಗೆ ಬರಬಾರ್ದು ಅಂತ ಹೇಳಿದೆ ಅಲ್ವಾ, ಅದಕ್ಕೋಸ್ಕರನೇ ಅವಳು ಹೊಸದಾಗಿ ಒಂದು ಶಾಪ್ನ ಸ್ಟಾರ್ಟ್ ಮಾಡಿದಾಳೆ. ನನಗೆ ಗೊತ್ತಿಲ್ಲದೆ ಇಷ್ಟು ದಿನ ಅಲ್ಲಿ ಶಾಪ್ ಇಟ್ಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀರಾ? ಯಾಕೋ ನನ್ನ ಹತ್ರ ಹೇಳಲಿಲ್ಲ ನೀನು? ಅಮ್ಮ, ನೀನು ಹೇಳಿದ್ನ ನಾನು ಕೇಳಬೇಕು, ಯಾಕಂದ್ರೆ ನನಗೆ ಜೀವ ಕೊಟ್ಟವಳು ನೀನು. ಆದರೆ ಅನಮ್ಮಕ್ಕೆ ಹೇಳಿದನ್ನು ಕೇಳಬೇಕಲ್ವಾ ನಾನು? ಅವಳೇ ನನ್ನ ಜೀವನ ಅನ್ನೋದ್ರಿಂದ ಇಬ್ರು ಸಮಾನನೇ. ಆದರೆ ನೀವೇ ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಮ್ಮ. ನಮ್ಮೊಳಗಡೆ ಯಾಕಮ್ಮ ಈ ಹೊಟ್ಟೆ ಕಿಚ್ಚಲ್ಲ? ಎಲ್ಲರೂ ಒಟ್ಟಿಗೆ ಇದ್ರೆ ಚೆನ್ನಾಗಿರುತ್ತೆ ಅಲ್ವಾ? ನೀನು ಹೇಳಿದ ಕೂಡ ನಿಜಾನೇ ಕಣೋ. ಆವಾಗಲೇ ಅವಳನ್ನ ಶಾಪಕ್ಕೆ ಬಾಮ ಅಂತ ಕರೆದಿದ್ದಿದ್ರೆ ಇಷ್ಟೊತ್ತಿಗೆ ನಮ್ಮ ವ್ಯಾಪಾರ ಕೂಡ ತುಂಬಾನೇ ಡೆವಲಪ್ ಆಗ್ತಿತ್ತು. ನಾನು ಹೋಗಿ ಅನಾಮಿಕನ ನೋಡ್ಬಿಟ್ಟು ಬರ್ತೀನಿ ಕಣೋ. ಹಾಗಂತ ಶಾರದಾ ತನ್ನ ಸೊಸೆ ಅನಾಮಿಕನ ನೋಡೋದಕ್ಕೋಸ್ಕರ ಶಾಪಿಗೆ ಬಂದ್ಲು. ಅಲ್ಲಿರೋ ಗುಂಪನ್ನು ನೋಡಿ ಅವಳು ತುಂಬಾನೇ ಶಾಕ್ ಆದ್ಲು. ಅಮ್ಮ ಅನಾಮಿಕಾ, ನನ್ನನ್ನ ಕ್ಷಮಿಸ್ಬಿಡಮ್ಮ. ನಿನ್ನ ಈ ಮಡಿಕೆ ಪಿಜ್ಜಾ ವ್ಯಾಪಾರ ನೋಡ್ತಾ ಇದ್ರೆ ನನಗೆ ತುಂಬಾನೇ ಖುಷಿ ಆಗ್ತಿದೆ. ಆ ದಿನನೇ ನೀನ್ ನಮ್ ಶಾಪಿಗೆ ಬಂದಿದ್ರೆ ನಾವಿಬ್ರು ಕೂಡ ಕಷ್ಟಪಟ್ಟು ನಮ್ ಶಾಪ್ನ ಅಭಿವೃದ್ಧಿ ಮಾಡಿರ್ಬೋದು. ಆವಾಗ ನಾವೆಲ್ಲರೂ ಸಂತೋಷವಾಗಿದ್ದಿರ್ಬೋದು. ನನ್ನನ್ನ ಕ್ಷಮಿಸ್ಬಿಡ ಅನಾಮಿಕಾ. ಅಯ್ಯೋ ಅತ್ತೆ, ನೀವು ಬೇಜಾರು ಮಾಡ್ಕೊಳ್ಬೇಡಿ ಅತ್ತೆ. ನಾವು ಇವತ್ತಿಂದ ಇಬ್ರು ಕೂಡ ಈ ಪಿಜ್ಜಾ ವ್ಯಾಪಾರ ಮಾಡ್ಕೊಂಡು ಹೇಗಾದ್ರೂ ಒಳ್ಳೆಯ ಹಣ ಸಂಪಾದನೆ ಮಾಡಿ ನಮ್ಮ ಕುಟುಂಬನ ಚೆನ್ನಾಗಿ ನೋಡ್ಕೊಳ್ಬೇಕತ್ತೆ ಅಷ್ಟೇ. ಸರಿಯಮ್ಮ ಅನಾಮಿಕಾ, ನೀನು ಹೇಳಿದ ಹಾಗೇನೆ ಮಾಡ್ಬೋದು. ಹಾಗೆ ಆ ದಿನದಿಂದ ಈ ಮಡಿಕೆ ಪಿಜ್ಜಾ ಬಿಸ್ನೆಸ್ನ ಅತ್ತೆ ಸೊಸೆ ಇಬ್ರು ಕೂಡ ಒಟ್ಟಿಗೆ ಮಾಡ್ತಿದ್ರು. ಅವರಿಬ್ರನ್ನ ನೋಡಿ, ಇಬ್ರು ಒಟ್ಟಿಗೆ ಕೆಲಸ ಮಾಡ್ತಿರೋದನ್ನ ನೋಡಿ ರಮೇಶ್ ತುಂಬಾನೇ ಸಂತೋಷಪಟ್ಟ.